ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಅಪ್ಲಿಕೇಶನ್ ಬಗ್ಗೆ. ಈ ಅಪ್ಲಿಕೇಶನ್ ಹೆಸರು ಕ್ಯಾಸ್ಟ್ರೋ ಅಂತೇಳಿ. ಸೊ ವಿಡಿಯೋಗೂ ಮುಂಚೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಸೊ ಈ ಅಪ್ಲಿಕೇಶನ್ ನಿಮಗೆ ಯಾಕೆ ಯೂಸ್ಫುಲ್ ಅಂತ ಹೇಳಿದ್ರೆ, ಸೊ ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಒಂದು ಫೋನ್ ಇರುವಾಗ ಎ ಟು ಝೆಡ್ ಡೀಟೇಲ್ಸ್ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಇದೇ ಅಪ್ಲಿಕೇಶನ್ ನಿಮ್ಗೆ ಯಾವುದೇ ಒಂದು ತೊಂದರೆ ಬರಲ್ಲ. ಸೊ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಒಂದು ಲಿಂಕು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಇದು ಜಾಸ್ತಿ ನಿಂಬಿಲ್ಲ, ಜಸ್ಟ್ ಒಂದು 5 to 8 MB ಅಷ್ಟೇ. ಸೊ ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿದ್ರೆ ಇದರಲ್ಲಿ, ಸೊ ಕಂಪ್ಲೀಟ್ ಅಂದರೆ ನಿಮ್ಮ ಕಂಪ್ಲೀಟ್ ನಿಮ್ಮೊಂದು ನಿಮಗೆ ನಿಮ್ಮೊಂದು ಫೋನ್ನ ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಈವನ್ ಹಾರ್ಡ್ವೇರ್ ಆಗಲಿ ಸಾಫ್ಟ್ವೇರ್ ಆಗಲಿ ಅದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಸೊ ಈ ಅಪ್ಲಿಕೇಶನ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋ ಲಿಂಕು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಹೆಸರು ಕ್ಯಾಸ್ಟ್ರೋ ಅಂತೇಳಿ. ಸೊ ಅಪ್ಲಿಕೇಶನ್ ಜಸ್ಟ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನೀವು ಇಲ್ಲಿ ಕೆಳಗಡೆ ಸ್ಟಾರ್ಟ್ ಅಂತೀರಾ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ, ಕೆಳಗೆ ಬಂದರೆ ರಿಕ್ವೆಸ್ಟ್ ಅಂತೀರಾ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಡಿವೈಸ್ ಸ್ಟೇಟಸ್ ಅಂದರೆ ನಿಮ್ಮ ಡಿವೈಸಲ್ಲಿ ಇರುವ ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ತೋರಿಸುತ್ತೆ. ಕೆಲವೊಂದೆಲ್ಲ ಪರ್ಮಿಷನ್ಸ್ ಕೇಳುತ್ತೆ, ಆ ಪರ್ಮಿಷನ್ ಜಸ್ಟ್ ಅಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಸೊ ನೋಡೋದು ಕೆಳಗಡೆ ಟಿಕ್ ಮಾರ್ಕ್ ಇದೆಯಲ್ಲ, ಅದರಲ್ಲಿ ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದಟ್ಸ್ ಆಲ್ ಅಂತ ಬಂತು. ನೆಕ್ಸ್ಟ್ ಲ್ಯಾಂಚ್ ಅಂತೀಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಿಮಗೆ ಪ್ರತಿಯೊಂದು ಡೀಟೇಲ್ಸ್, ನಿಮ್ಮ ಫೋನಲ್ಲಿರುವ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ತೋರಿಸುತ್ತೆ. ಸೊ ಅದು ಡಿವೈಡ್ ಮಾಡಿ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಸಾಫ್ಟ್ವೇರ್, ನೆಕ್ಸ್ಟ್ ಕೆಳಗಡೆ ಹಾರ್ಡ್ವೇರ್. ಸೊ ಇದನ್ನು ಎರಡನ್ನು ಕೂಡ ನಿಮಗೆ ಇದರಲ್ಲಿ ಡಿವೈಡ್ ಮಾಡಿ ತೋರಿಸುತ್ತೆ. ಇಲ್ಲಿ ಫಸ್ಟ್ ಒನ್ ನೋಡ್ಬೋದು, ಸಿಸ್ಟಮ್ ಇದೆ, ಐಡಿ ಇದೆ, ಮೆಮೊರಿ ಇದೆ, ನೆಕ್ಸ್ಟ್ ಸಿಮ್, ನೆಟ್ವರ್ಕ್, ವೈಫೈ, ಅದೇ ರೀತಿ ಪ್ರತಿಯೊಂದು ಇನ್ಫಾರ್ಮೇಷನ್ ಇದರಲ್ಲಿ ನಿಮಗೆ ತೋರಿಸುತ್ತೆ. ನೋಡೋದು ಕೆಳಗಡೆ ಹಾರ್ಡ್ವೇರ್, ಹಾರ್ಡ್ವೇರ್ ಅಂದರೆ ನಿಮ್ಮ ಡಿವೈಸು, ಡಿಸ್ಪ್ಲೇ, CPU, ಬ್ಯಾಟ್ರಿ, ಈ ರೀತಿಯಾಗಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ A to Z ಡೀಟೇಲ್ಸ್ ಇದರಲ್ಲಿ ನಿಮಗೆ ತೋರಿಸ್ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟ್ ಒನ್ ಸಿಸ್ಟಮ್ ಅಂತೀರಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ, ನೋಡ್ಬೋದು ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ತೋರಿಸ್ತಾರೆ. ಸೊ ಇಲ್ಲಿ ನೋಡೋದು ಇಲ್ಲಿ Oreo 8 ಅಂತಿದೆ. ಈಗ ವರ್ಷನ್, ಕರೆಂಟ್ ವರ್ಷನ್ ಅಂದರೆ ಈಗ ಇರೋದು, ಈ ಫೋನ್ ಅಪ್ಡೇಟ್ ಆಗಿ ಈಗ Oreo 8 ಅಲ್ಲಿದೆ. ಸೊ ಅದೇ ರೀತಿಯಾಗಿ ಈ ಫೋನ್ ತಗೊಳ್ಳುವಾಗ ಯಾವ ವರ್ಷನ್ ಇತ್ತು, ಸೊ ಅದು ಕೂಡ ಇದರಲ್ಲಿ ತೋರಿಸ್ಕೊಡ್ತಾರೆ. ಇಲ್ಲಿ ನೋಡ್ಬೋದು Marshmallow 6 ಅಲ್ಲಿ ಈ ಫೋನ್ ತೊಗೊಂಡಿರೋದು, Marshmallow 6 ವರ್ಷನ್ ಇತ್ತು ಅವಾಗ, ಅಂದರೆ ಆ್ಯಂಡ್ರಾಯ್ಡ್ ಇತ್ತು. ಸೊ ಇವಾಗ ಅಪ್ಡೇಟ್ ಆಗಿ Oreo 8 ಆ್ಯಂಡ್ರಾಯ್ಡ್ ಇದೆ. ಸೊ ಇದೇ ರೀತಿಯಾಗಿ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್, ನಿಮ್ಮ ಒಂದು ಫೋನ್ನ ಸಿಸ್ಟಮ್ನ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ತೋರಿಸ್ಕೊಡ್ತಾರೆ. ಅದೇ ರೀತಿಯಾಗಿ ID, ಮೆಮೊರಿ ಅಂದರೆ ನಿಮ್ಮ ಮೆಮೊರಿ ಎಷ್ಟಿದೆ, ಅಂದರೆ ಫೋನಿನ ಸ್ಟೋರೇಜ್, ಅದು ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ತೋರಿಸ್ಕೊಡ್ತಾರೆ. ಸೊ ಸಿಮ್ ಇದೆ ನೋಡಿ, ಸಿಮ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ, ಸೊ ನಿಮ್ಮೊಂದು IMEI ನಂಬರ್ ಆಗಲಿ, ನಿಮ್ಮ ಯಾವುದೋ ಅಂದರೂ ನಿಮ್ಮ ಸಿಮ್ ಆ್ಯಕ್ಟಿವ್ ಇದೆಯಾ, ಬ್ಲಾಕ್ ಆಗಿದೆಯಾ, ಸೊ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ನಿಮಗೆ ತೋರಿಸ್ಕೊಡ್ತಾರೆ. ನಿಮ್ಮೊಂದು ಸಿಮ್ ಯಾವುದು, ಸಿಮ್ ನಂಬರ್ ಯಾವುದು, ಸೊ ಕಂಪ್ಲೀಟ್ ಡೀಟೇಲ್ಸು. ಈಗ ನೆಟ್ವರ್ಕ್ ಆಗಲಿ, ನೆಟ್ವರ್ಕ್ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ನೆಟ್ವರ್ಕ್ನ ಅದು ಇದೇ ಆಗಿದೆ, ಅಂದರೆ ಒಂದು ಸಿಗ್ನಲ್ ಸ್ಟ್ರೆಂತ್ ಹೇಗಿದೆ. ಸೊ ನೋಡ್ಬೋದು ಈಗ ಫಸ್ಟ್ ಒಂದು 2G ಅಂದರೆ ನಾನು ಈಗ BSNL ನೆಟ್ವರ್ಕ್ ಇರೋದು, BSNL ಸಿಮ್ ಇರೋದು. ಸೊ ಈಗ ಆ ಸಿಮ್ಮಿನ ಒಂದು ನೆಟ್ವರ್ಕ್ ಸ್ಪೀಡ್ ಯಾವ ರೀತಿ ಇದೆ, ಒಂದು 2G ಸ್ಪೀಡು ನೋಡಿ, 4G ಇದೆಯಾ, ಆ ರೀತಿಯಾಗಿ ನಿಮಗೆ ತೋರಿಸ್ಕೊಡ್ತಾರೆ. ಸೊ ಎಲ್ಲ ಒಂದು ಡೀಟೇಲ್ಸ್ ಕೂಡ ನಿಮಗೆ ತೋರಿಸ್ಕೊಡ್ತಾರೆ. ಅಕಸ್ಮಾತ್ ನೀವು ಡಾಟಾನ ಯೂಸ್ ಮಾಡ್ತಾ ಇದ್ದರೆ, ಸೊ ನೋಡ್ಬೋದು ಇಲ್ಲಿ ಡಾಟಾನ ಸ್ಪೀಡ್ ಕೂಡ ಇದರಲ್ಲಿ ನಿಮಗೆ ತೋರಿಸ್ಕೊಡ್ತಾರೆ. ಸೊ ಅದೇ ರೀತಿಯಾಗಿ ಈಗ ನೀವು ಅಕಸ್ಮಾತ್ ವೈಫೈ ಯೂಸ್ ಮಾಡ್ತಿದ್ರೆ, ಇಲ್ಲಿ ನೋಡ್ಬೋದು ಕೆಲವು ವೈಫೈ ಅಂತಿದೆ, ವೈಫೈನ ನೀವು ಸೆಲೆಕ್ಟ್ ಮಾಡ್ಕೊಬಿಟ್ರೆ, ಸೊ ಇವಾಗ ನಿಮಗೆ ಅಟ್ ಪ್ರೆಸೆಂಟ್ ಎಷ್ಟು ಒಂದು ಸಿಗ್ನಲ್ ಸಿಗ್ತಿದೆ, ನಿಮ್ಮೊಂದು ವೈಫೈ ಯಾವುದು, ಆ ವೈಫೈನ IP ಅಡ್ರೆಸ್ಸು, ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ನಿಮ್ಗೆ ತೋರಿಸ್ಕೊಡ್ತಾರೆ. ಇವಾಗ ನೋಡ್ಬೋದು ಲಿಂಕ್ ಸ್ಪೀಡ್ ಈಗ 72 MB/s ಅಂತಿದೆ. ಸೊ ಅದೇ ರೀತಿಯಾಗಿ ಅದರ ಫ್ರೀಕ್ವೆನ್ಸಿ ಎಷ್ಟಿದೆ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತೋರಿಸ್ಕೊಡ್ತಾರೆ, ಸಿಗ್ನಲ್ ಸ್ಟ್ರೆಂತು. ಸೊ ಇದರಲ್ಲಿ ಎಲ್ಲ ಒಂದು ಡೀಟೇಲ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ವೈಫೈ ಎಷ್ಟು ಗಂಟೆಯಿಂದ ಈಗ ಆನ್ ಇದೆ, ಅದು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಕೆಲವು ಬಂದರೆ ಸೆಕ್ಯೂರಿಟಿ, ಅದಕ್ಕೆ ಹಾರ್ಡ್ವೇರಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ಈಗ ಡಿವೈಸ್. ಸೊ ಡಿವೈಸ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ಫೋನ್ ಫೋನ್ನ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ, ಅಂದರೆ ನಿಮ್ಮ ಫೋನ್ ಯಾವ ಮಾಡೆಲು, ಒಂದು ಯಾವ ಒಂದು ಬ್ರ್ಯಾಂಡಿಗೆ ಬರುತ್ತೆ, ಅದರ ಕೋಡ್ ನೇಮು, ಸೊ ಅದರ ಫುಲ್ ಡೀಟೇಲ್ಸ್ ಇದರಲ್ಲಿ ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ಸೊ ನಿಮ್ಮೊಂದು ಫೋನ್ ಯಾವುದೆಲ್ಲ ಒಂದು ಆಪ್ಷನ್ಗೆ ಸೆಟ್ ಆಗುತ್ತೆ, ಅಂದರೆ ಆಪ್ಷನ್ಗೆಲ್ಲ ಸಪೋರ್ಟ್ ಆಗುತ್ತೆ, ಅದು ಕೂಡ ಇದರಲ್ಲಿ ತೋರಿಸ್ತಾರೆ. ಸೊ ಇಲ್ಲಿ ನೋಡೋದು ಡಿಸ್ಪ್ಲೇ. ಸೊ ಡಿಸ್ಪ್ಲೇನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮೊಂದು ಫೋನ್ನ ರೆಸೊಲ್ಯೂಷನ್ ಎಷ್ಟು, ನಿಮ್ಮೊಂದು ಫೋನ್ನ ಡಿಸ್ಪ್ಲೇ ಇಂಚಸ್ ಎಷ್ಟು, ಅದೇ ರೀತಿಯಾಗಿ ಫ್ರೇಮ್ ರೇಟ್ ಎಷ್ಟು, ಅದೇ ರೀತಿಯಾಗಿ ಎಲ್ಲ ಒಂದು ಡೀಟೇಲ್ಸು. ಸೊ ಇದರಲ್ಲೂ ಫಾರ್ಮೆಟ್ ಯಾವುದು, ನಿಮ್ಮೊಂದು ಫೋನ್ ಯಾವ ಫಾರ್ಮೆಟು, ಯಾವ ಡೆನ್ಸಿಟಿ, ಸೊ ಎಲ್ಲ ಡೀಟೇಲ್ಸ್ ಇದರಲ್ಲಿ ತೋರಿಸ್ತಾರೆ. ಸೊ ನಿಮ್ಮೊಂದು ಫೋನು ಯಾವೊಂದು ಅಂದರೆ ನಿಮ್ಮೊಂದು ಡಿಸ್ಪ್ಲೇ ಯಾವುದಕ್ಕೆಲ್ಲ ಸಪೋರ್ಟ್ ಆಗುತ್ತೆ. ಸೊ ನೋಡಿ ಕೆಳಗೆ ನೋಡ್ಬೋದು HDR ನಾಟ್ ಸಪೋರ್ಟ್ ಎಂದು. ಈಗ ನನ್ನೊಂದು ಫೋನ್ HDRಗೆ ಸಪೋರ್ಟ್ ಆಗೋಲ್ಲ. ಸೊ ಇದೇ ರೀತಿಯಾಗಿ ಎಲ್ಲ ಒಂದು ಡೀಟೇಲ್ಸ್ ನಿಮ್ಮೊಂದು ಫೋನ್ಗೆ A to Z ಅಂತಲೇ ಹೇಳ್ಬೋದು ಇದರಲ್ಲಿ. ಸೊ ಅದೇ ರೀತಿಯಾಗಿ ಕೆಳಗೆ ಬಂದರೆ ನೋಡಿ CPU ಇದೆ, ಬ್ಯಾಟ್ರಿ ಇದೆ, ಸೊ ಅದು ಕೂಡ ಇದರಲ್ಲಿ ನೋಡ್ಬೋದು. ಈಗ ಬ್ಯಾಟ್ರಿ ನಾನು ಸೆಲೆಕ್ಟ್ ಮಾಡಿದೆ. ಸೊ ಈಗ ನಂದು ಬ್ಯಾಟ್ರಿ ಲೆವೆಲ್ ಈಗ 90% ಇದೆ, ಸ್ಟೇಟಸ್ ಈಗ ಚಾರ್ಜ್ ಆಗ್ತಿಲ್ಲ. ಈಗ ಬ್ಯಾಟ್ರಿ ಒಂದು ಹೆಲ್ತ್ ಅಂದ್ಬಿಟ್ಟು ಗುಡ್ ಅಂತ ಕೊಟ್ಟು ತೋರಿಸಿದ್ದಾರೆ, ಅಂದರೆ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇದೆ. ಈಗ ರಿಮೈನಿಂಗ್ ಕೆಪಾಸಿಟಿ, ಸೊ ಇದು
160 mAh ನ ಒಂದು ಕೆಪಾಸಿಟಿ ಇದೆ. ಅಂದರೆ ನೀವು ಒಂದು ಬ್ಯಾಟ್ರಿನ ತಗೊಳ್ಳುವಾಗ ನಿಮಗೆ 2400 mAh ಅಥವಾ 2800 mAh ಅಂತ ಇರುತ್ತೆ. ನನ್ನೊಂದು ಈ ಫೋನ್ನ ಬ್ಯಾಟ್ರಿ ನೋಡ್ಬೋದು, ಟೈಪ್ ಲಿಯೋನ್ ಅಂದರೆ ಲಿಥೋನಿಯನ್ ಅಂತ ಹೇಳ್ತಾರೆ. ಸೊ ಅದು ಈಗ ಒಂದು ಈ ಬ್ಯಾಟ್ರಿನ ಒಂದು ಟೈಪ್. ಸೊ ಇಲ್ಲಿ ನೋಡು ಕೆಳಗೆ ಬಂದರೆ ಕೆಪಾಸಿಟಿ ಅಂತಿದೆ. ಸೊ ಇದು 2400 mAh. ಇವಾಗ ಅದರೊಂದು ಬ್ಯಾಟ್ರಿ ನೀವು ಯೂಸ್ ಮಾಡ್ತಿದ್ದಂಗೆ ಒಂದು ನಿಮ್ಮೊಂದು ಬ್ಯಾಟ್ರಿನ ಕೆಪಾಸಿಟಿ ಕಮ್ಮಿ ಆಗೋಗುತ್ತೆ. ಸೊ ಇದನ್ನು ನೀವು ಇದರಲ್ಲಿ ಕೂಡ ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ರಿಮೈನಿಂಗ್ ಕೆಪಾಸಿಟಿ 2160 mAh, ಇದರೊಂದು ಕೆಪಾಸಿಟಿ ಇದೆ. ಅದೇ ರೀತಿಯಾಗಿ ನಿಮ್ಮ ಒಂದು ಫೋನ್ನ ಟೆಂಪ್ರೇಚರ್ ಈಗ ಎಷ್ಟಿದೆ, ಸೊ ಅಕಸ್ಮಾತ್ ನಿಮ್ಮೊಂದು ಫೋನ್ ಓವರ್ ಹೀಟ್ ಆಯಿತು, ಸೊ ಅವಾಗ ಈ ಫೋನ್ ಎಷ್ಟು ಟೆಂಪ್ರೇಚರ್ ಇದೆ ಅದು ಕೂಡ ಇದರಲ್ಲಿ ನಿಮಗೆ ತಿಳ್ಕೊಳ್ಬೋದು. ನಿಮ್ಮೊಂದು ಫೋನ್ನ ಒಂದು ಚಾರ್ಜರಿಂಗ್ ವೋಲ್ಟ್ ಅದೆಷ್ಟು ಕೂಡ ಇದರಲ್ಲಿ ನೋಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನಿಮ್ಮೊಂದು ಕ್ಯಾಮ್ರಾ ಆಪ್ಷನ್ ಆಗಲಿ, ಬ್ಲೂಟೂತ್ ಆಪ್ಷನ್ ಆಗಲಿ, ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಅದು ಈ ಅಪ್ಲಿಕೇಶನ್ ನಿಮಗೆ ಭಾರಿ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮಗೆ ಈ ಬೇಕಂತ ಹೇಳಿದ್ರೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ, ಅಥವಾ ನೀವು ಪ್ಲೇ ಸ್ಟೋರಿಗೆ ಹೋದರೆ ನಿಮಗೆ ಕ್ಯಾಸ್ಟ್ರೋ ಅಂತ ಎಂಟರ್ ಮಾಡಿಕೊಟ್ರೆ, ಕ್ಯಾಸ್ಟ್ರೋ ಆಯಿಲ್ ಅಲ್ಲ, ಸೊ ಅದೇ ರೀತಿಯ ಒಂದು ಕ್ಯಾಸ್ಟ್ರೋ ಅಂತ ನೇಮು, ಸೊ ಕ್ಯಾಸ್ಟ್ರೋ ಅಂತ ಎಂಟರ್ ಮಾಡಿಕೊಟ್ರೆ ನಿಮಗೆ ಅದು ಪ್ಲೇ ಸ್ಟೋರಲ್ಲಿ ಅವೈಲೇಬಲ್ ಇದೆ, ಅಥವಾ ಈಸಿಯಾಗಿ ಅಂತ ಹೇಳಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.